ರಾಜ್ಯವ್ಯಾಪಿ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಂದ್ ಆಗಿತ್ತು ಮಂಡ್ಯ ಜಿಲ್ಲೆ ಬಂದ್ ಆಗಿತ್ತು ಇವತ್ತು ಚಾಮರಾಜನಗರ ಬಂದ್ ಗೆ ನಿರ್ಧಾರವನ್ನ ಮಾಡಲಾಗಿದೆ ಒಂದು ಕಡೆಯಲ್ಲಿ ಚಾಮರಾಜನಗರ ಬಂದ್ ಗೆ ರೈತರು ಮುಂದಾಗಿದ್ದಾರೆ ಅನ್ನುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ ರಾಜ್ಯ ರೈತ ಸಂಘದಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿತ್ತು ಕೊಳ್ಳೆಗಾಲ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ರೈತರು ನಡೆಸಿದ್ದಾರೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇದ್ದಾರೆ ಏನು ಆ ನೀರು ಹರಿಸ್ತಾ ಇರೋದನ್ನ ನಿಲ್ಲಿಸಬೇಕು ಏನು ಅಂತದಾಗಿ ರೈತರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಇವತ್ತು ಮಂಡ್ಯ ಜಿಲ್ಲೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ಕಾರಣ ಅಂತ ಹೇಳಿದ್ರೆ ಕಾವೇರಿ ವಿಚಾರದಲ್ಲಿ ಮಂಡ್ಯ ಭಾಗದ ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕುಡಿಯೋಕೆ ನೀರಿಲ್ಲ ಇಂತ ಸಂದರ್ಭದಲ್ಲಿ ನೀವು ತಮಿಳುನಾಡಿಗೆ ನಿರಂತರವಾಗಿ ನೀರನ್ನು ಹರಿಬಿಡ್ತಾ ಇದ್ದೀರಿ ಈ ಒಂದು ಕಾರಣ ಇಟ್ಕೊಂಡು ಇವತ್ತು ಮಂಡ್ಯ ಭಾಗದ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು ಅಷ್ಟೇ ಅಲ್ಲದೆ ಬಂದ್ ಕೂಡ ಮಾಡಿದ್ರು ಬಂದ್ ಗೆ ಉತ್ತಮ ಬೆಂಬಲ ವ್ಯಕ್ತವಾಗಿತ್ತು ಮುಂದಿನ ಹಂತದಲ್ಲಿ ಚಾಮರಾಜನಗರದಲ್ಲೂ ಕೂಡ ಬಂದ್ ಮಾಡೋ ನಿರ್ಧಾರವನ್ನ ರೈತ ಮುಖಂಡರು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಂದ್ರ ಒಂದು ಕಡೆಯಲ್ಲಿ ಇವತ್ತು ಮಂಡ್ಯ ಬಂದ್ ಆಗಿತ್ತು ಮುಂದಿನ ಹಂತದಲ್ಲಿ ರೈತರು ಚಾಮರಾಜನಗರ ಬಂದ್ಗೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವುದು ಗೊತ್ತಾಗ್ತಾ ಇದೆ ಯಾವಾಗ ಬಂದ್ ಅನ್ನ ಇವರು ಮಾಡ್ತಾರೆ ಹಾಗೇನೇ ಎಷ್ಟೆಲ್ಲ ಸಂಘಟನೆಗಳ ಬೆಂಬಲ ಇವರಿಗೆ ಸಿಗಬಹುದು ಆ ಎಸ್ ಸಂಪತ್ ಏನು ಕಾವೇರಿ ನೀರಿನ ಸಂಬಂಧ ಹಳೆ ಮೈಸೂರು ಭಾಗದಲ್ಲಿ ಹೋರಾಟದ ಕಿಚ್ಚು ಜೋರಾಗ್ತಾ ಇದೆ ಅದೇ ರೀತಿ ಇಂದು ಕೂಡ ಮಧ್ಯಾಹ್ನ ಚಾಮರಾಜನಗರ ಕೊಳ್ಳೆಗಾಲ ಹೆದ್ದಾರಿಯನ್ನ ತಡೆದ ರೈತ ಸಂಘಟನೆ ಕಾರ್ಯಕರ್ತರು ತಮಿಳುನಾಡು ಕರ್ನಾಟಕ ಹಾಗೂ ಕಾವೇರಿ ನ್ಯಾಯಾಧಿಕರಣ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅದರ ಜೊತೆಗೆ ಕಾವೇರಿ ನೀರಿನ ಸಂಬಂಧ ಮಂಡ್ಯವನ್ನ ಇಂದು ಬಂದ್ ಮಾಡಲಾಗಿದೆ ಅದರಂತೆ ಚಾಮರಾಜನಗರವನ್ನು ಕೂಡ ಮುಂದೆ ಬಂದ್ ಮಾಡ್ತಾವೆ ತಮಿಳುನಾಡಿಗೆ ಹರಿಯುತ್ತಿರುವ ನೀರನ್ನ ನಿಲ್ಲಿಸ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಜೊತೆ ಸಭೆ ಸೇರಿ ಶೀಘ್ರವೇ ಚಾಮರಾಜನಗರ ಬಂದ್ ಮಾಡಲು ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಪತ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ನಾಳೆ ಅಥವಾ ಇಲ್ಲ ಸೋಮವಾರ ಎಲ್ಲಾ ಸಂಘಟನೆಗಳು ಕೂಡ ಸಭೆಯನ್ನ ಸೇರಿ ಇದರ ಬಗ್ಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ಆಲ್ರೆಡಿ ಕನ್ನಡಪರ ಸಂಘಟನೆಗಳು ರಾಜಧಾನಿ ಬೆಂಗಳೂರನ್ನ ಬಂದ್ಗೆ ಕರೆಯನ್ನ ಕೊಡ್ತಾ ಇರೋದ್ರಿಂದ ಅದೇ ರೀತಿ ಚಾಮರಾಜನಗರದಲ್ಲೂ ಕೂಡ ಬಂದ್ ಆಗುವ ಸಾಧ್ಯತೆ ಹೆಚ್ಚಿದೆ ಸಂಪತ್ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ